COVID-19 ಎರಡನೇ ಅಲೆ ಹಿನ್ನೆಲೆಯಲ್ಲಿ ಕೂಲಿ ಕಾರ್ಮಿಕ ವರ್ಗದ 10,000 ಬಡ ಜನತೆಯನ್ನು ಗುರುತಿಸಿ ದಿನಸಿ ಕಿಟ್ ನೀಡಲು ಉದ್ಯಮಿ ಮಹಿಪೂಪ ಆರ್ ತಂಬೋಳಿ ಮುಂದಾಗಿದ್ದಾರೆ. ಈ ಕುರಿತು ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬಡ ಜನತೆಯನ್ನು ಗುರುತಿಸಿ ಈಗ 10,000 ಆಹಾರ ಕಿಟ್ ವಿತರಣೆಯನ್ನು ಮಾಡಲಾಗ್ತಾ ಇದೆ. ಇದಕ್ಕೂ ಹೆಚ್ಚಿನ ಜನತೆ ಬಂದರೂ ಸಹಾಯ ಹಸ್ತ ನೀಡಲು ನಾನು ಸಿದ್ಧನಿದ್ದೇನೆ. ಈ ಕಾರ್ಯವು ಕಳೆದ ವರ್ಷದ ಲಾಕ್ಡೌನ್ನಿಂದಲೂ ಮಾಡುತ್ತಾ ಬಂದಿದೆ. ಇದಲ್ಲದೆ ಆಕ್ಸಿಜನ್ ಕೊರತೆ ಇದ್ದವರು ಕೂಡ ನಮ್ಮನ್ನ ಸಂಪರ್ಕಿಸಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ದಸ್ತಗೀರಾ ಮುಲ್ಲಾ ಅವರು, ಕೋವಿಡ್ ನಿಯಂತ್ರಣದಲ್ಲಿ ತಾಲೂಕಾಡಳಿತ ಸೇರಿದಂತೆ ಜನಪ್ರತಿನಿಧಿಗಳು ವಿಫಲರಾಗಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇತ್ತು. ಅದೇ ಪಕ್ಷದ ಓರ್ವ ಎಂಎಲ್ಸಿ ಅರುಣ್ ಶಾವಾಪುರ ಹಾಗೂ ಲಿಂಬೆ ನಿಗಮ ಮಂಡಳಿಯ ಅಧ್ಯಕ್ಷ ಅಶೋಕ್ ಕಲಾಪುರ ಮತ್ತು ಮಾಜಿ ಶಾಸಕ ರಮೇಶ್ ಬೂಸನೂರ ನಮ್ಮ ಕ್ಷೇತ್ರದವರಾಗಿದ್ದು, ಸರ್ಕಾರಕ್ಕೆ ಒತ್ತಡ ಹೇರಿ ಸಾರ್ವಜನಿಕರಿಗೆ ಹಲವಾರು ಸೌಲಭ್ಯಗಳನ್ನು ಕಲ್ಪಿಸಬಹುದಾಗಿತ್ತು ಎಂದು ಹೇಳಿದರು. ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಆಡಳಿತ ವ್ಯವಸ್ಥೆ ವಿಫಲವಾಗಿದೆ. ಯಾಕೆ ವಿಫಲವಾಗಿದೆ ಅಂತಂದ್ರೆ, ಇಲ್ಲಿ ಮೂಲಭೂತ ಸೌಕರ್ಯ ಸರ್ಕಾರದಿಂದ ಬರುವಂತಹ ಮೂಲಭೂತ ಸೌಕರ್ಯಗಳನ್ನು ಸಾರ್ವಜನಿಕರಿಗೆ ಮುಟ್ಟಿಸುವ ನಿಟ್ಟಿನಲ್ಲಿ ಇವರೆಲ್ಲರೂ ಕೂಡ ವಿಫಲರಾಗಿದ್ದಾರೆ. ಅದರಲ್ಲಿ ಈ ತಾಲೂಕಿನ ದಂಡಾಧಿಕಾರಿಗಳಂತೂ ಸಂಪೂರ್ಣ ವಿಫಲವಾಗಿದ್ದಾರೆ. ಅವರು ಇಲ್ಲಿ ಶಾಸಕರಿಲ್ಲ, ಒಪ್ಕೋತೀವಿ. ಇಲ್ಲಿ ಶಾಸಕರ ಆಡಳಿತ ಇತ್ತಪ್ಪ ಅಂತಂದ್ರೆ ಅವ್ರ ಮೇಲೆ ಪ್ರೆಷರ್ ಹಾಕ್ಬೋದಾಗಿತ್ತು. ಒಬ್ಬ ಶಾಸಕರು ತೀರಿ ಹೋದ ನಂತರ ಈ ತಾಲೂಕ ದಂಡಾಧಿಕಾರಿಗಳು ಈ ತಾಲೂಕನ್ನು ನಿರ್ವಹಣೆ ಮಾಡಬೇಕಾಗಿತ್ತು, ನಿರ್ವಹಿಸ್ಕೊಂಡು ಹೋಗಬೇಕಾಗಿತ್ತು. ಆದರೆ ಅವ್ರು ಎಲ್ಲಿ ಕೂಡ ಯಾವುದೇ ಕ್ಷೇತ್ರದಲ್ಲಿ ಕೂಡ ಅವರ ನಾವು ಕೆಲಸವನ್ನು ನಾವು ನೋಡಿಲ್ಲ. ಇಷ್ಟು ಹೈಯೆಸ್ಟ್ ಸಿಂಧಿಯಲ್ಲಿ ಮರಣಕ್ಕೂ ಹೈಯೆಸ್ಟ್ ಕೋವಿಡ್ ಇಲ್ಲ. ಯಾವ ಮುನ್ನೆಚ್ಚರಿಕೆ ಕ್ರಮವನ್ನು ತಗೊಳ್ಳಿಲ್ಲ. ಯಾವ ಹಳ್ಳಿಗಳಲ್ಲಿ ಜಾಸ್ತಿ ಮರಣ ಹತ್ತಿರ ಅಲ್ಲಿ ಯಾವುದೇ ಒಂದು ಫಾಗಿಂಗ್ ವ್ಯವಸ್ಥೆ ಇಲ್ಲ, ಯಾವುದೇ ಸ್ಯಾನಿಟೈಸರ್ ವ್ಯವಸ್ಥೆ ಇಲ್ಲ. ಅಲ್ಲಿ ಅವರಿಗೆ ಮುಂಜಾಗ್ರತಾ ಕ್ರಮವಾಗಿ ಅವರನ್ನು ತಿಳಿಸಿಕೊಳ್ಳುವಂತ ಕೆಲಸ ಆಗ್ತಾ ಇಲ್ಲ, ಜಾಗೃತಿ ಕಾರ್ಯಕ್ರಮ ಆಗ್ತಾ ಇಲ್ಲ. ಏನಾದರೂ ಈ ಪೊಲೀಸರ ಮೇಲೆ ಹಾಕಿದ್ರೆ ಪೊಲೀಸರು ಹೊಡಿತಾರೆ ಅಂತ ಪೊಲೀಸರ ಮೇಲೆ ಆರೋಪ ಮಾಡ್ತಾರೆ. ಕಾದರ್ಪಾ ಶಾ ಮೇಲಿನ ಮನೆ ವಿಪು ನ್ಯೂಸ್ ಸಿಂಧಗಿ.